ಬೆಂಗಳೂರು 21 ಸೆಪ್ಟೆಂಬರ್ 2024. ಪ್ರತಿಷ್ಠಿತ ಆರ್ವಿ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ನ 2024ನೇ ಶೈಕ್ಷಣಿಕ ವರ್ಷದ ಬಿಟೆಕ್ ತರಗತಿ ಆರಂಭಗೊಂಡಿದ್ದು, ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ಹಾಗೂ ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟೀಯ ಅಧ್ಯಕ್ಷರಾದ ಶ್ರೀ ತೇಜಸ್ವಿ ಸೂರ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಹೊಸ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಸ್ಕೂಲ್ ಆಫ್ ಬಿಸಿನೆಸ್, ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪಬ್ಲಿಕ್ ಪಾಲಿಸಿ, ಸ್ಕೂಲ್ ಆಫ್ ಡಿಸೈನ್ ಅಂಡ್ ಇನ್ನೋವೇಷನ್, ಸ್ಕೂಲ್ ಆಫ್ ಲಾ, ಸ್ಕೂಲ್ ಆಫ್ ಫಿಲ್ಮ್ ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ನ ಸ್ನಾತಕೋತ್ತರ ಪದವೀಧರಗಳು ಕೂಡ ಆರಂಭವಾಗಿದ್ದು, ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಾನ್ಯ ಸಂಸದರು ಸೂರ್ಯ ಅವರು, ಇತಿಹಾಸವನ್ನು ಗಮನಿಸಿದರೆ ಮಾನವನ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಅವಕಾಶ ಇರುವ ಮಹತ್ವದ ಕಾಲಘಟ್ಟದಲ್ಲಿ ನಾವು ಬದುಕುತ್ತಿದ್ದೇವೆ. ನಮ್ಮ ಪೀಳಿಗೆ ಒಂದು ಸಾಮೂಹಿಕ ಉದ್ದೇಶವಿದೆ. ಅದೇನೆಂದರೆ ಭಾರತ ದೇಶವನ್ನು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವುದು. ನಿಮ್ಮ ಶಿಕ್ಷಣ ಸಮಯದಲ್ಲಿ ಫೋಕಸ್ ಕಳೆದುಕೊಳ್ಳಬೇಡಿ. ದೊಡ್ಡದಾಗಿ ಸಾಧನೆ ಮಾಡುವತ್ತ ಚಿತ್ತ ಹರಿಸಿ. ವಿಶ್ವವಿದ್ಯಾನಿಲಯಗಳ ಪ್ರಯೋಗಾಲಯಗಳು ಮತ್ತು ತರಗತಿಗಳಲ್ಲಿ ಅತ್ಯುತ್ತಮ ಐಡಿಯಾಗಳು ಹುಟ್ಟಿಕೊಳ್ಳುತ್ತವೆ. ನಂತರ ಅದನ್ನು ವಾಣಿಜ್ಯ ಉದ್ದಿಮೆ ರೂಪದಲ್ಲಿ ಮಾರುಕಟ್ಟೆಗೆ ಕೊಂಡೊಯ್ಯುವ ಅವಕಾಶ ಇರುತ್ತದೆ ಎಂದು ಹೇಳಿದರು. ಇವತ್ತು ಆರ್ವಿ ಯೂನಿವರ್ಸಿಟಿಯ ಇನಾಗ್ರಲ್ ಬ್ಯಾಚಸ್ದು ಇವತ್ತು ಕಾರ್ಯಕ್ರಮ ಇತ್ತು. ಯೂನಿವರ್ಸಿಟಿ ಕಳೆದ 4 ವರ್ಷದಲ್ಲಿ ಬಹಳ ಅದ್ಭುತವಾಗಿ ಬೆಳೆದಿದೆ. ಆರ್ವಿ ಶಿಕ್ಷಣ ಸಂಸ್ಥೆಗೆ ತಂದೆ ಆದಂಥ ಒಂದು ಲೆಗಸಿ ಇದೆ. ಸುಮಾರು 8 ದಶಕಗಳಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರ ಕಾಲ್ಮೇಲೆ ಅವರು ನಿಂತ್ಕೊಂಡು ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಿರುವಂಥ ಒಂದು ಇತಿಹಾಸ ಈ ಒಂದು ಸಂಸ್ಥೆಗಿದೆ. ಆರ್ವಿ ಯೂನಿವರ್ಸಿಟಿ ಮತ್ತಷ್ಟು ಬೆಳೀಲಿ. ಇಲ್ಲಿ ಬಂದಿರುವಂಥ ಮಕ್ಕಳು ದೇಶಕ್ಕೆ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಅವರಿಂದ ಭಾಳ ದೊಡ್ಡ ಕೊಡುಗೆ ಬರಲಿ ಎನ್ನುವಂಥ ಅಪೇಕ್ಷೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತದೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಅಟ್ ದ ಥರ್ಡ್ ಕಮೆನ್ಸ್ಮೆಂಟ್, ಥರ್ಡ್ ಇಯರ್, ಥರ್ಡ್ ಬ್ಯಾಚ್ ಆಫ್ ಕಮೆನ್ಸ್ಮೆಂಟ್ ಆಫ್ ಸ್ಟೂಡೆಂಟ್ಸ್. Arvi University was started in the year 2021 with a strength of 200 students. Today we have 4,000 students plus. When we started in 2021, we had 3 schools. Today we have 9 schools. And we have 70 programs going on. We've signed more than 170 MOUs with both national and international universities. And we have more than 15 students this year from various SAARC countries who have come and joined the college. It's a great honor for us, and we hope to soon start a new campus in Mysore which will become operational in the year 2026. Thank you very much. Dr. Dwarika Prasad Unnial, I'm the Vice Chancellor in charge of RV University. My message to all the students is that the university is for yours to explore, engage, innovate. This is a very entrepreneurial university. We've got multidisciplinary programs across 9 schools. So it's their job is to figure out that they would develop themselves into a T-shaped leader. They should have depth of their discipline, yet they should explore minors in other schools so that they can develop businesses, they can create startups. This inaugural program is also unique for us because for the first time we have launched a unique MBA programs in artificial intelligence and data science, MBA programs in marketing, digital marketing and human resource management and finance. We also have a special program for global financial markets. So this is a unique MBA programs which we have launched.
and for our technology programs and our masters in filmmaking, our MSc in economics, and our LLM programs are also being launched today. So truly we are becoming a university which is getting developed from both undergraduate education, a very good master's education, and a PhD program. And my vision for the university is to make it a top-ranked university in Karnataka in next 5 years, and creating a scale for almost 25,000 students between Karnataka campus, Mysore campus, as well as Bangalore campus. Thank you.